नमस्कार गुड आफ्टरनून मध्यान अग्रवार्ते निम्म जोते नानु हरीश नागराजु इजाबायतो मुस्लिम बॉयकॉट आयतो हलाल न सरदी हलाल विरुद्ध शुरुआत समर मोदल ब्रेकिंग न्यूज बरता है बेंगलुरु हलाल वस्तु बैन ब्रेकिंग न्यूज हलाल प्रोडक्ट निषिद्ध हिंदू जागरण वेदिक मतलब जागृति कैंपेन शुरुआत हलाल लेबल वस्तु निषेधिसलु मन हलाल प्रमाण पत्र के 50,000 रूपये शुल्क जे यू आई संघटन प्रमाण हिंदू विरोधी कृत्य बल्के आरोप हिंदू जागरण वेदिक गंभीर आरोप हलाल वस्तु बैन हिंजावे ಒತ್ತಾಯ ಮಾಡುತ್ತಿದೆ ಅಂದ್ರೆ ಹಿಂದೂ ಜಾಗರಣಕ ವೇದಿಕೆ ಹಿಂಜಾವೆ ಒತ್ತಾಯ ಮಾಡುತ್ತಿದ್ದಾರೆ ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡೋದಕ್ಕೆ ನಿರ್ಧಾರ ಮಾಡುತ್ತಿದ್ದಾರೆ ಅವರು ಬ್ರೇಕಿಂಗ್ ನ್ಯೂಸ್ ಜಾಗರಣ ವೇದಿಕೆ ಮನವಿ ಮಾಡುತ್ತಿದ್ದಾರೆ ಅದರ ಬೆನ್ನಲ್ಲೇ ಹಲಾಲ್ ಪದಕ್ಕೆ ಬ್ರೇಕ್ ಅಂದ್ರೆ ಪ್ರಾಡಕ್ಟ್ ಗಳಿಗೆ ಹೋಟೆಲ್ ಬೋರ್ಡ್ ನಿಂದ ಹಲಾಲ್ ಪದವನ್ನ ತೆರವು ಮಾಡುತ್ತಿದ್ದಾರೆ ಹಲಾಲ್ ಪದ ತೆಗೆದು ಹಾಕಿದ್ದೆ ಬಿರಿಯಾನಿ ಹೋಟೆಲ್ ಅವರು ಆ ಪದ ಇತ್ತು ಈಗ ಅದನ್ನ ತೆಗೆದು ಹಾಕಿಬಿಟ್ರು ಆ ಬಲಭಾಗದಲ್ಲಿ ಮೊದಲೆಂಗೆ ಇವಾಗ ಹೆಂಗೆ ಮೊದಲು ಮತ್ತು ನಂತರ ಎರಡು ದೃಶ್ಯ ನೋಡ್ತಾ ಇದ್ದೀರಾ ಆ ಹಲಾಲ್ ಪದವನ್ನ ಅವರು ತೆಗೆದು ಹಾಕಿದ್ದಾರೆ ಬಿಕಾಸ್ ಹಿಂದೂ ಜಾಗರಣ ವೇದಿಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಅವಸ್ಥೆಗಳನ್ನು ಬ್ಯಾನ್ ಮಾಡೋದಕ್ಕೆ ಹಾಗೆ ಇದುವರೆಗೆ ಅದನ್ನ ಇಟ್ಕೊಂಡು ಪಬ್ಲಿಸಿಟಿ ಮಾಡುತ್ತಿದ್ದರು ಈಗ ಅದನ್ನ ತೆಗೆದಾಕಿದ್ದಾರೆ ಮೊದಲು ಮತ್ತು ನಂತರ ಎರಡು ದೃಶ್ಯ ತೋರಿಸ್ತಾ ಇದೀನಿ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಆಶಿಕ್ ಏನಿದು ಈ ಅವೇರ್ನೆಸ್ ಅಥವಾ ಜಾಗೃತತನ ಹಿಂದೂ ಜಾಗರಣ ವೇದಿಕೆಯದ್ದು ಏನೇ ನಡೀತಾ ಇದೆ ಹೌದು ಹರೀಶ್ ನಾಗರಾಜ್ ಏನು ಮತ್ತೊಂದು ವಿಚಾರ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು ಏನು ಇಸ್ಲಾಮಿಕ್ ಪದ್ಧತಿ ಪ್ರಕಾರ ಮಾಂಸಗಳನ್ನು ಆಹಾರ ಸೇವನೆಗೆ ಆಹಾರ ಸೇವನೆಗೆ ಅಂತ ಯಾವಾಗ ಪಡೆದುಕೊಳ್ಳಲಾಗುತ್ತೆ ಆಗ ಹಲಾಲ್ ಅನ್ನುವಂಥ ಒಂದು ಪದ್ಧತಿಯ ಮೂಲಕ ಮಾಂಸಾಹಾರವನ್ನು ಆಹಾರ ಸೇವನೆಗೆ ಪಡೆದುಕೊಳ್ಳಲಾಗುತ್ತೆ ಅದಕ್ಕೆ ಆ ವಿಚಾರವಾಗಿ ಇದೀಗ ಹಿಂದೂ ಜನಜಾಗೃತಿ ವೇದಿಕೆ ಒಂದಿಷ್ಟು ಏನು ಒಂದಿಷ್ಟು ಏನು ಪ್ರತಿಭಟನೆಯನ್ನು ಮತ್ತು ಮುನ್ನೆಚ್ಚರಿಕೆಯನ್ನು ಅಥವಾ ಇದು ಒಂದು ಒಂದು ಅರಿವನ್ನು ಮೂಡಿಸೋದಕ್ಕೆ ಮುಂದಾಗಿರುವಂಥದ್ದು ಅಂದರೆ ಈಗಾಗಲೇ ನಗರದಲ್ಲಿ ಎಲ್ಲ ಕಡೆ ಅದು ಧರ್ಮಾತೀತವಾಗಿ ಯಾವುದೇ ಧರ್ಮಕ್ಕೆ ಸೇರಿರುವಂತಹ ವ್ಯಕ್ತಿಗಳು ವ್ಯಾಪಾರ ಮಾಡಿದ್ರು ಅವರೆಲ್ಲರೂ ಕೂಡ ಹಲಾಲ್ ರೂಪದಲ್ಲಿ ಅನ್ನುವಂಥ ಒಂದು ಮಾಂಸವನ್ನು ಕೊಡ್ತೀವಿ ನಮ್ಮ ಅಂಗಡಿಗೆ ಬನ್ನಿ ಅನ್ನುವಂಥ ಒಂದು ಅಡ್ವರ್ಟೈಸ್ಮೆಂಟನ್ನು ಜಾಹೀರಾತನ್ನು ಮಾಡ್ತಾರೆ ಅದಕ್ಕೆ ಈಗ ಏನು ಹಿಂದೂ ಜನಜಾಗೃತಿ ವೇದಿಕೆಯವರು ಬ್ರೇಕ್ ಹಾಕೋದಕ್ಕೆ ಮುಂದಾಗಿರುವಂಥದ್ದು ಅಂದರೆ ಅವರು ಕೊಡ್ತಾ ಇರುವಂತಹ ಅವರು ವಿಚಾರ ಏನು ಅಂತಂದರೆ ಅವರು ವಾದ ಏನು ಅಂತಂದರೆ ಹಲಾಲ್ ಪದ್ಧತಿಯನ್ನು ಈಗಾಗಲೇ ಸರ್ಕಾರ ಅನುಮೋದಿತ FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅವರು ವ್ಯಾಪಾರ ಮಾಡೋದಕ್ಕೆ ಒಂದು ಪರವಾನಗಿಯನ್ನು ಕೊಡ್ತಾರೆ ಒಂದು ಲೈಸೆನ್ಸನ್ನು ಕೊಡ್ತಾರೆ ಅದರ ಹೊರತಾಗಿ ಇಸ್ಲಾಮಿಕ್ ಆರ್ಗನೈಸೇಷನ್ಗಳಿಂದ ಮತ್ತೆ ವ್ಯಾಪಾರಸ್ಥರು ಒಂದು ಸರ್ಟಿಫಿಕೇಟನ್ನು ಹಲಾಲು ಮಾಡುವಂತಹ ಪದ್ಧತಿಗೆ ಹಲಾಲು ಮಾಡುವಂತಹ ಪ್ರಕ್ರಿಯೆಗೆ ಬೇಕಾಗಿರುವಂತಹ ಒಂದು ಸರ್ಟಿಫಿಕೇಟನ್ನು ಕೂಡ ಪಡೀತಾರೆ ಅದಕ್ಕೂ ಕೂಡ ಸುಮಾರು 50-60,000 ರೂಪಾಯಿ ಚಾರ್ಜನ್ನು ಮಾಡ್ತಾರೆ ಹೀಗೆ ಇಸ್ಲಾಮಿಕ್ ಆರ್ಗನೈಸೇಷನ್ಗಳು ಈ ರೀತಿಯಾಗಿ ಹಲಾಲ್ ಪದ್ಧತಿಯನ್ನು ಮಾಡೋದಕ್ಕೂ ಕೊಡುವಂತಹ ಸರ್ಟಿಫಿಕೇಟ್ ಏನಿದೆ ಇದರಿಂದ ಪಡೆದಿರುವಂತಹ ಹಣದಿಂದ ದೇಶ ವಿರೋಧಿ ಪ್ರಭುತ್ವ ವಿರೋಧಿ ಚಟುವಟಿಕೆಗಳಿಗೆ ಫಂಡಿಂಗ್ ಅನ್ನು ಮಾಡ್ತಾರೆ ಅನ್ನುವಂಥ ಒಂದು ವಾದವನ್ನು ಮುಂದಿಟ್ಟುಕೊಂಡು ಈಗ ಜನಜಾಗೃತಿ ವೇದಿಕೆ ಹಿಂದೂ ಜನಜಾಗೃತಿ ವೇದಿಕೆಯವರು ಒಂದು ಪ್ರತಿಭಟನೆ ಅಥವಾ ಈ ಥರದ ಒಂದು ಅರಿವನ್ನು ಮೂಡಿಸೋ ಕ್ಯಾಂಪೇನ್ ಅನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ನಗರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅಂಗಡಿಗಳ ಮೇಲಿದ್ದಂತಹ ಹಲಾಲ್ ಅನ್ನು ಹಲಾಲ್ ಕಟ್ ಅನ್ನುವಂಥ ಒಂದು 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 ಲೋಗೋ ಏನಿದೆ ಅಥವಾ ಒಂದು ಹೆಸರೇನಿದೆ ಆ ಹೆಸರನ್ನು ಆ ಪದವನ್ನು ತೆಗಿಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಇದು ಕೂಡ ಸರ್ಕಾರದ ಮಟ್ಟದಲ್ಲಿ ಮತ್ತು ರಾಜ್ಯ ಅಂದರೆ ಇಡೀ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದೆ ಆದರೆ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾದಂಥ ನಿಲುವು ತಾಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಹರೀಶ್ ಹೇಗೆ ಕ್ಯಾಂಪೇನ್ ಅಂದರೆ ಹೇಗೆ ಮಾಡ್ತಿದ್ದಾರೆ ಪ್ರತಿ ಹೋಟೆಲ್ಗೆ ಹೋಗಿ ತಿಳಿಸ್ತಾ ಇದ್ದಾರೆ ಗ್ರಾಹಕರಿಗೆ ತಿಳಿಸ್ತಾ ಇದ್ದಾರೆ ಹೇಗಿದು ಅಂದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಅರಿವನ್ನ ಹೇಗೆ ಮೂಡಿಸ್ತಿದ್ದಾರೆ ಇವರು ಈ ಕ್ಯಾಂಪೇನ್ ಏನಿದು ಅಂತ ಹಿಂದೂ ಜಾಗರಣ ವೇದಿಕೆಯ ಮೋಹನ್ ಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೋಹನ್ ಅವರೇ ನಮಸ್ಕಾರ
ನಮಸ್ತೆ ನಮಸ್ತೆ ಸರ್. ಏನಿದು ಅಭಿಯಾನ, ಏನ್ ಜಾಗೃತಿ ಇದು ಸರ್? ಏನಂತ ಹೇಳಿದ್ರೆ ಈಗಾಗಲೇ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಹಲಾಲ್ ಮೀಟ್ ಅನ್ನ ಯಾರು ಖರೀದಿ ಮಾಡಬಾರದು, ಇದನ್ನ ಬೈಕಾಟ್ ಮಾಡಬೇಕು, ಬಹಿಷ್ಕಾರ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಹಲಾಲ್ ಮೀಟ್ ಹೇಳುವಂತದ್ದು ಈ ದೇಶದಲ್ಲಿ ಭಾರತವನ್ನು ಇಸ್ಲಾಮೀಕರಣ ಮಾಡುವಂತ ಒಂದು ಕಾನ್ಸ್ಪಿರಸಿ ಇದೆ, ಷಡ್ಯಂತ್ರ ಇದೆ. ಹೇಗೆ? ಈಗಾಗಲೇ ಈ ಹಲಾಲ್ ಅಂತ ಹೇಳಿದ್ರೆ ಆಕ್ಚುಲಿ ಇಸ್ಲಾಂ ಶರಿಯಾ ಹದೀಸ್ ಪ್ರಕಾರ ಏನಂತ ಹೇಳಿದ್ರೆ ಮೆಕ್ಕಾ ಕಡೆಗೆ ಮುಖ ಮಾಡಿ ಆ ಪ್ರಾಣಿಯನ್ನ ಕುರಾನ್ ಆಯತೆಗಳನ್ನ ಹೇಳಿ, ಬಿಸ್ಮಿಲ್ಲಾ ಆಯತೆಗಳನ್ನ ಹೇಳಿ ಪ್ರಾಣಿಯನ್ನ ಪ್ರಾಣಿಗೆ ರಕ್ತಸ್ರಾವ ಆಗುವ ಹಾಗೆ ಸಾಯಿಸುವಂತದ್ದು ಪದ್ಧತಿಯನ್ನ ಹಲಾಲ್ ಅಂತ ಹೇಳ್ತಾರೆ. ಈಗ ಹಿಂದೂಗಳು ವಿಶೇಷವಾಗಿ ಹೊಸ ವರ್ಷವನ್ನ ಯುಗಾದಿಯೊಂದು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಹೊಸ ವರ್ಷದಿನ ಧಾರ್ಮಿಕ ಪರಂಪರೆ ಇರುತ್ತೆ. ಆ ದಿನ ಮರುದಿನ ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲಿ ಹಿಂದೂ ಪದ್ಧತಿ ಪ್ರಕಾರ, ಜಟ್ಕಾ ಪದ್ಧತಿ ಪ್ರಕಾರ ಪ್ರಾಣಿ ಬಲಿ ಮಾಡಿ ಅದನ್ನು ನಾನ್ ವೆಜ್ ಅನ್ನ ಮಾಡುವಂತದ್ದು, ಮಾಂಸಾಹಾರವನ್ನ ಸೇವನೆ ಮಾಡುವಂತದ್ದು ಒಂದು ಸಾಮಾನ್ಯವಾಗಿ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮೈಸೂರು ಭಾಗದಲ್ಲಿದೆ. ಈಗಾಗಲೇ ಒಂದು ಇಸ್ಲಾಂ ಪದ್ಧತಿ ಪ್ರಕಾರ ಅವರ ಅಲ್ಲಾಗೆ ಅರ್ಪಣೆ ಮಾಡಿದಂತಹ ಮಾಂಸವನ್ನ ಪುನಃ ಈ ಯುಗಾದಿ ದಿನ ಹಿಂದೂಗಳು ಅದನ್ನ ಸೇವನೆ ಮಾಡುವಂತದ್ದು ಒಂದೇನಂದ್ರೆ ಹಿಂದೂ ಧರ್ಮಕ್ಕೆ ವಿರುದ್ಧವಾದಂತ ಒಂದು ಪ್ರಕ್ರಿಯೆ ಇದೆ ಒಂದು. ಎರಡನೇದ ಏನಂತ ಹೇಳಿದ್ರೆ ಈಗ ಹಲಾಲ್, ಈ ಹಲಾಲ್ ಮಾಂಸ ಏನಿದೆ, ಈಗ ಹಲಾಲ್ ಪ್ರಕ್ರಿಯೆ, ಹಲಾಲ್ ಸರ್ಟಿಫಿಕೇಟ್ಸ್ ಅನ್ನ ಏನು ಈ ಮಾಂಸ ಮಾರಾಟ ಮಾಡುವವರಿಗೆ ಕೊಡ್ತಾರೆ, ಅದು ಹಲಾಲ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಜಮೇತ ಉಲ್ ಹಿಂದ್ ಅಂತೇಳಿ. ಈ ರೀತಿ ಈ ಸಂಘಟನೆಗಳು ದೇಶದಲ್ಲಿ ಈ ಹಲಾಲ್ ಹಣದಿಂದ ಒಂದೊಂದು ಹಲಾಲ್ ಪ್ರಮಾಣ ಪತ್ರವನ್ನ ಒಂದೊಂದು ಪ್ರಾಡಕ್ಟ್ಸ್ ಗಳಿಗೆ ಕೊಡ್ಬೇಕಾದ್ರೆ 50,000 ರೂಪಾಯಿ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿನ ಸಂಗ್ರಹ ಮಾಡಿ ಈ ಹಣವನ್ನ ದೇಶ ವಿರೋಧಿ ಚಟುವಟಿಕೆಗಳಿಗೆ, ಭಯೋತ್ಪಾದಕರಿಗೆ ಕಾನೂನು ನೆರವನ್ನು ಕೊಡ್ಲಿಕ್ಕಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತಿರುವಂತಹ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದಂತ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಇವರು ಕಾನೂನು ಸಹಾಯವನ್ನ ಮಾಡ್ತಾರೆ. 2008ರಲ್ಲಿ ಅಹಮದಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ತೀರ್ಪು 2022ರಲ್ಲಿ ಬರುತ್ತೆ. ಅದನ್ನ ಜಮೇತ ಉಲ್ ಹಿಂದ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೇವೆ. ಒಂದು ನಿಮಿಷದಲ್ಲಿ ಸುಮಾರು ಒಂದು 58 ಜನರ ಹತ್ಯೆಯಾದಂತ, 250 ಜನರ ಗಾಯಗೊಳಿಸಿದಂತ ಅಹಮದಾಬಾದ್. ಇದೆಲ್ಲ ಫಂಡ್ ಅಲ್ಲಿ ಹೋಗುತ್ತೆ, ಹಾಗಾಗಿ ಅದ್ ನಮ್ಮ ಮೇಲೆ ಇಷ್ಟು ಮಾಡ್ತಿದ್ದಾರೆ, ಹಾಗಾಗಿ ಇದು ಬ್ಯಾನ್ ಮಾಡ್ಬೇಕು ಅಂತಲ್ವಾ? ಹಲಾಲ್ ಇಂಡಿಯಾ ಲಿಮಿಟೆಡ್, ದಿಸ್ ಇಸ್ ಎ ಜಮೇತ ಉಲ್ ಹಿಂದ್ ಆರ್ಗನೈಸೇಷನ್ ಎಂದು ಒಂದು ಸಬ್ ಆರ್ಗನೈಸೇಷನ್ ಇದೆ. ಅವರು ಹಲಾಲ್ ಹಣವನ್ನ ದೇಶ ವಿರೋಧಿ ಚಟುವಟಿಕೆಗೆ ಬಳಸ್ತಾ ಇದ್ದಾರೆ. ನಾವು ಹಲಾಲ್ ಮಾಂಸವನ್ನ ಖರೀದಿ ಮಾಡುದು ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲ ನೀಡಿದಂತೆ. ಥ್ಯಾಂಕ್ ಯು ಮೋಹನ್ ಗೌಡ್ರೆ ನ್ಯೂಸ್ ಸಿಟಿ ಜೊತೆ ಮಾತಾಡಿದಕ್ಕೆ. ಚನ್ನಕೇಶವ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರ ನಿರ್ಬಂಧ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಹಾಸನ ಜಿಲ್ಲೆ ಬೇಲೂರಿನ ಚನ್ನಕೇಶವ ದೇವಸ್ಥಾನ, ಅಲ್ಲಿ ಜಾತ್ರೆ ನಡೆಯುತ್ತೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಅಲ್ಲಿ ನಿರ್ಬಂಧ ಹಾಕಿರೋದ್ರಿಂದ ಅವರು ಮೌನ ಪ್ರತಿಭಟನೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೇಲೂರಿನ ಚನ್ನಕೇಶವ ದೇವಸ್ಥಾನ, ಹಾಸನದ ಡಿಸಿ ಕಚೇರಿ ಇದ್ರು ಮೌನ ಪ್ರತಿಭಟನೆ ಮುಸ್ಲಿಮರದು. ಅವ್ರಿಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಕೊಳಲು ವಯಲಿನ್ ವಿಗ್ರಹ ವ್ಯಾಪಾರಿಗಳು ಈಗ ಮೌನ ಧರಣಿ ಮಾಡ್ತಿದ್ದಾರೆ. ವ್ಯಾಪಾರ ನಡೆಸೋದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಮನವಿ ಮಾಡ್ತಿದ್ದಾರೆ. ಹಾಡು ಹೇಳ್ಕೊಂಡು ಜೀವನ ಮಾಡ್ತಕ್ಕ ಅವರು ಫಸ್ಟ್ ಆ ಪಿಟೀಲನ್ನ ಕುಯ್ಯೋದ್ರ ಮುಖಾಂತರ ಶಾಂತಿಯ ತೋಟ ಕನ್ನಡ ಮಾಡುವ ಚಿರಾಯುವಾಗಲಿ ಗಲಭೆ ಎಣಿಸುತ್ತಿರುವ ದುಷ್ಟಶಕ್ತಿಗಳಿಗೆ ಹೇಳಿ ದಿಕ್ತಾರ ಮಾಡಿ ಸ್ವಲ್ಪ ಅನುಕೂಲ ಮಾಡಿ ಕೊಡಿ ಅಂತ ಸರ್ ನಾವು ಇಲ್ಲಿ ಗಂಟೆ ಬಂದಿದ್ದೀವಿ. ಇಲ್ಲ ಸರ್, ಡೈಲಿ ವ್ಯಾಪಾರ ಮಾಡ್ತೀವಿ, ಜಾತ್ರೆಯಲ್ಲಿ ಮಾಡಲ್ಲ. ಹೌದು ಸರ್, ಬೇಡ ಅಂತ ಇದ್ದಾರೆ. ಹೌದು, ದಿನ ವ್ಯಾಪಾರ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಸುಮಾರು ಒಂದು ವಾರ 15 ದಿವಸ ಮನೇಲಿ ಇದ್ದೀವಿ, ಏನಿಲ್ಲ. ಅವತ್ತು ನಾವು ದುಡಿಬೇಕು, ಅವತ್ತು ತಿನ್ನಬೇಕು, ಅದು ಬಿಟ್ಟು ಏನಿಲ್ಲ. ಒಂದು 100-200 ರೂಪಾಯಿ ವ್ಯಾಪಾರ ಮಾಡಿದ್ರೆ ಮನೆ ಖರ್ಚಾಗುತ್ತೆ ಸರ್, ಒಂದ್ಸಲ 200 ಆಗತ್ತೆ, 300 ಆಗತ್ತೆ, 400 ಆಗತ್ತೆ. ಆದರೆ 40 ವರ್ಷದಿಂದ ಚನ್ನಕೇಶವ ಸ್ವಾಮಿ ನಮಗೆ ಉಪವಾಸ ಮಡಗಿಲ್ಲ. ನಾವು ಬಾಳ್ತಾ ಇರೋದೇ ಚನ್ನಕೇಶವ ಸ್ವಾಮಿ ಇದೆ ಅಲ್ಲ, ಅಲ್ಲೇ ನಾವು ಇರೋದು ಜಾಸ್ತಿ. ಆ ದೇವ್ರ ನಮಗೆ ಯಾವ ಕೈ ಬಿಟ್ಟಿಲ್ಲ, ಚೆನ್ನಾಗಿದ್ದೀವಿ. ಈಗ ಅಲ್ಲಿ ನಾವು ಓಡಿಸ್ಬಿಟ್ಟ ನಾವು ಎಲ್ಲಿ ಹೋಗೋಣ, ಏನು ಮಾಡೋಣ. ಅಲ್ಲಿ ವ್ಯಾಪಾರ ಮಾಡಿ ಸ್ವಲ್ಪ ಅನುಕೂಲ ಮಾಡಿ ಕೊಡಿ ಅಂತ ಸರ್ ನಾವು ಇಲ್ಲಿ ಗಂಟೆ ಬಂದಿದ್ದೀವಿ. ಇಲ್ಲ ಸರ್, ಡೈಲಿ ವ್ಯಾಪಾರ ಮಾಡ್ತೀವಿ, ಜಾತ್ರೆಯಲ್ಲಿ ಮಾಡಲ್ಲ. ಹೌದು ಸರ್. ರಾಜ್ಯದಲ್ಲಿ ಭುಗಿಲೆದ್ದಿದೆ ಮತ್ತೊಂದು ವಿವಾದ, ಕಲಾಪದಲ್ಲಿ ಇದು ಚರ್ಚೆ ಆಗುತ್ತಾ ಅಂತ ಕಾದ್ ನೋಡ್ಬೇಕು. ಅದು ಟಿಪ್ಪು ಪಠ್ಯ ವಿವಾದ, ಭಗವದ್ಗೀತೆ ಪಠ್ಯಕ್ಕೆ ಸೇರಿಸೋದಕ್ಕೆ ಸಿದ್ಧತೆ. ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಕುರಿತ ವೈಭವೀಕರಣಕ್ಕೆ ಬ್ರೇಕ್, ಸರ್ಕಾರಕ್ಕೆ ವರದಿ ನೀಡಿದ್ದಾರೆ ರೋಹಿತ್ ಚಕ್ರತೀರ್ಥ ಅವರ ಸಮಿತಿ. ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಿಂದ ಸರ್ಕಾರಕ್ಕೆ ವರದಿ ಆಯಿತು.
ರೋಹಿತ್ ಚಕ್ರತೀರ್ಥ ಅವರ ನೇತೃತ್ವದಲ್ಲಿ ಪರಿಷ್ಕರಣೆ ಸಮಿತಿ ಇತ್ತು. ಟಿಪ್ಪು ಕುರಿತ ಪಠ್ಯ ಪುಸ್ತಕ ತಿದ್ದುಪಡಿ ಆಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಸುಲ್ತಾನ್ ಇತಿಹಾಸ ತಿರುಚಿ ಬರೆದಿರುವ ಆರೋಪ. ವೈಭವೀಕರಣಗೊಳಿಸಿ ಪಠ್ಯಪುಸ್ತಕದಲ್ಲಿ ಸೇರಿಸಿರುವ ಆರೋಪ. ತಿದ್ದುಪಡಿ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಕಾಂಗ್ರೆಸ್ ಈಗ ಸಿಡಿಬಿಡಿಗೊಳ್ತಿದ್ದಾರೆ. ಇದು ಮುಂದೆ ಕಲಾಪದಲ್ಲಿ ಪ್ರಸ್ತಾಪವಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತದೆ. ಟಿಪ್ಪು ಪಠ್ಯ ವಿಚಾರ ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾವುದೇ ಒಬ್ಬ ಐತಿಹಾಸಿಕ ವ್ಯಕ್ತಿ ಆಗಲಿ, ನಾನು ಟಿಪ್ಪು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಅದು ಶಿವಾಜಿ ಬಗ್ಗೆನೂ ಇರಬಹುದು, ಯಾವುದೇ ವ್ಯಕ್ತಿಯ ಬಗ್ಗೆ ಉತ್ಪ್ರೇಕ್ಷೆಗಳು ಅಂದರೆ ಸತ್ಯಕ್ಕೆ ದೂರವಾದ ಉತ್ಪ್ರೇಕ್ಷೆಗಳು ಎಲ್ಲೆಲ್ಲಿ ಕಂಡು ಬಂದಿದಾವೋ ಅಂತಹ ಎಲ್ಲ ಅಂಶಗಳನ್ನು ನಾವು ಒಂದು ರೀತಿಯ ನ್ಯೂಟ್ರಲ್ ವಾಯ್ಸ್ ಅಂತ ಹೇಳ್ತೇವಲ್ಲ, ಒಂದು ಯಾವುದೇ ಉತ್ಪ್ರೇಕ್ಷೆಯೂ ಇಲ್ಲ ಅಥವಾ ಹೀಯಾಳಿಕೆಯೂ ಇಲ್ಲ, ಆ ರೀತಿಯ ನೇರವಾದ ಒಂದು ವಿವರಣೆಯನ್ನು ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೊಡ್ತಾ ಹೋಗಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಟಿಪ್ಪು ಬಗ್ಗೆ ಇದ್ದಂತಹ ಅನೇಕ ಅಂಶಗಳು ಸತ್ಯಕ್ಕೆ ದೂರವಾದ ಅಂಶಗಳು ಅದನ್ನು ನಾವು ಕೈಬಿಟ್ಟಿರುವಂಥದ್ದು ನಿಜ. ಆರರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲ ಸೋಷಿಯಲ್ ಸ್ಟಡೀಸ್ ಪಠ್ಯಪುಸ್ತಕಗಳಲ್ಲಿ ನಡೆದಿದೆ. ನಾವು ಯಾವುದು ನಿಜವಾದ ವಾಸ್ತವ ಸಂಗತಿಗಳಿದ್ದಾವೆ ಅವುಗಳನ್ನು ಮಾತ್ರ ತೋರಿಸೋದಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಯಾವ ವಿಚಾರಗಳಿಗೆ ಸಾಕ್ಷ್ಯ ಪುರಾವೆಗಳಿದ್ದಾವೆ ಅಂತಹ ವಿಚಾರಗಳನ್ನು ಮಾತ್ರ ನಾವು ಪಠ್ಯಪುಸ್ತಕಗಳಲ್ಲಿ ಇಡಬೇಕು. ಯಾವುದೇ ಒಪಿನಿಯನ್ ವೈಯಕ್ತಿಕ ಅಭಿಪ್ರಾಯಗಳನ್ನು ನಾವು ಇಡಬಾರದು. ಟಿಪ್ಪು ಸುಲ್ತಾನಿನ ಬಗ್ಗೆ ಇದನ್ನು ಮಾಡಿಬಿಟ್ಟಿದ್ದಾರೆ, ಇವೆಲ್ಲವೂ ಸತ್ಯಕ್ಕೆ ದೂರವಾದಂಥದ್ದು. ಪುಸ್ತಕಗಳಲ್ಲಿ ಒಂದಷ್ಟನ್ನ ಯಾವ ಇತಿಹಾಸವನ್ನು ತರುವಂಥ ನಾನು ಹೇಳ್ತಿರೋದು ಯಾರೇನು ಬೇಕು ಅಂತ ಮಾಡಿದ್ದಲ್ಲ, ಅದರ ನೆಗ್ಲೆಕ್ಟ್ ಆಗಿತ್ತು ಒಂದಷ್ಟು. ಆ ಥರದ್ದನ್ನು ಸಹಿತ ಸರಿ ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಏನೇನು ದೋಷಗಳಾಗಿತ್ತು, ಒಂದಷ್ಟು ಟೆಕ್ನಿಕಲ್ ಎರರ್ಸು ಸಹಿತ ಹೋದಷ್ಟು ಆಗಿತ್ತು, ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಇತಿಹಾಸನ ತಿರುಚುವಂಥ ಪ್ರಯತ್ನ ಮಾಡಿದ್ವಿ, ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಮಕ್ಕಳು ಓದಲೇಬೇಕಾದಂಥ ಒಂದಷ್ಟು ಪಠ್ಯಗಳನ್ನ ಮತ್ತೊಮ್ಮೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಕಾರಣದಿಂದ ರಾಜಕೀಯನೂ ನಾವು ಬೆರೆಸುವಂಥ ಪ್ರಯತ್ನ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಆಶಿಕ್. ಈ ಟಿಪ್ಪು ಸುಲ್ತಾನ್ ಪಠ್ಯಕ್ರಮದ ಬದಲಾವಣೆಗಳೇನು, ಸಮಿತಿ ಏನ್ ಮಾಹಿತಿ ಕೊಡ್ತಿದ್ದಾರೆ ಸರ್ಕಾರಕ್ಕೆ? ಹೌದು ಹರೀಶ್ ನಾಗರಾಜ, ಮತ್ತೆ ಏನೋ ಮತ್ತೊಂದು ವಿವಾದ ಇದೀಗ ಮುನ್ನೆಲೆಗೆ ಬಂದಿರುವಂತದ್ದು. ಈ ಬಾರಿ ಟಿಪ್ಪು ಸುಲ್ತಾನ್ ಅವರನ್ನ ಅವನು ಸಮಾಜ ವಿಜ್ಞಾನದಲ್ಲಿ ಅಳವಡಿಸಲಾಗಿರುವಂತ ಅಧ್ಯಯನ ಏನಿದೆ ಅದೆಲ್ಲವೂ ಕೂಡ ವೈಭವೀಕರಿಸಲಾಗಿದೆ. ಹೀಗಾಗಿ ಅವೆಲ್ಲವನ್ನು ಕೂಡ ಒಂದ ಕೈ ಬಿಡೋದು ಅಥವಾ ಪರಿಷ್ಕರಣೆ ಮಾಡೋದು ಅನ್ನುವಂತ ಒಂದು ನೆಲಗಟ್ಟಿಗೆ ಸರ್ಕಾರ ಬಂದು ನಿಂತಿರುವಂತದ್ದು. ಹಿನ್ನೆಲೆಯಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ರಚನಾ ಸಮಿತಿ ಅನ್ನುವಂತ ಒಂದು ಸಮಿತಿಯನ್ನ ರಚನೆ ಮಾಡಿ ರೋಹಿತ್ ಚಕ್ರತೀರ್ಥ ಅನ್ನೋರನ್ನ ಅದಕ್ಕೆ ಅಧ್ಯಕ್ಷರನ್ನು ಕೂಡ ಮಾಡಿತ್ತು. ಆ ಸಮಿತಿ ಇದೀಗ ಸರ್ಕಾರಕ್ಕೆ ಒಂದಿಷ್ಟು ಮಾಹಿತಿಯನ್ನ ಮತ್ತೆ ವರದಿಯನ್ನ ತಯಾರಿಸಿ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈ ಒಂದು ಇದರಲ್ಲಿ ಉಲ್ಲೇಖ ಆಗಿರುವಂತ ವಿಚಾರ ಏನಪ್ಪ ಅಂತಂದ್ರೆ, ನವೆಂಬರ್ 7, 2019 ಮಡಿಕೇರಿ ಶಾಸಕರಾಗಿರುವಂತಹ ಅಪ್ಪಚ್ಚು ರಂಜನ್ ಸುಮಾರು 16 ಪುಟಗಳ 51 ವಿಚಾರಗಳನ್ನ ಒಳಗೊಂಡಿರುವಂತಹ ಒಂದು ವರದಿಯನ್ನ ಆಗಿದ್ದಂತಹ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು. ಇದರಲ್ಲಿ ಏನೋ ಆ ಮಡಿಕೇರಿ ಭಾಗದಲ್ಲಿ ಟಿಪ್ಪು ಮಾಡಿರುವಂತ ಒಂದು ಹಿಂಸಾಚಾರ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತ ಒಂದಿಷ್ಟು ದಾಖಲೆಗಳನ್ನ ಪೂರೈಕೆ ಮಾಡಿದ್ರು. ಅದನ್ನು ಕೂಡ ಈ ಬಾರಿ ಏನು ರೋಹಿತ್ ಚಕ್ರತೀರ್ಥ ಅವರು ಕೊಟ್ಟಿರುವಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಮೈಸೂರು ಹುಲಿ ಮತ್ತೆ ಸುಲ್ತಾನ್ ಈ ಎರಡು ಬಿರುದುಗಳು ಯಾರು ಕೊಟ್ಟರು ಟಿಪ್ಪುಗೆ, ಟಿಪ್ಪು ರಾಜನ ಅಥವಾ ಟಿಪ್ಪು ಈಗಾಗಲೇ ಸಮಾಜ ವಿಜ್ಞಾನದಲ್ಲಿ ಅಧ್ಯಾಯದಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ಟಿಪ್ಪು ಒಬ್ಬ ವೀರ ಅನ್ನೋ ರೀತಿಯಲ್ಲಿ ಈಗಾಗಲೇ ಬಿಂಬಿಸಲಾಗಿದೆ. ಇದೆಲ್ಲದಕ್ಕೂ ಕೂಡ ಯಾವುದಾದ್ರೂ ಇತಿಹಾಸದಲ್ಲಿ ಪುರಾವೆಗಳಿದೆಯಾ? ಅಷ್ಟಕ್ಕೂ ಮೈಸೂರು ಹುಲಿ ಅಥವಾ ಸುಲ್ತಾನ್ ಅನ್ನುವಂತ ಒಂದು
ಪಟ್ಟವನ್ನ ಕೊಟ್ಟಿರೋರು ಯಾರು ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇದೆಲ್ಲದಕ್ಕೂ ಕೂಡ ಪೂರಕ ದಾಖಲೆ ಇದ್ರೆ ಯಥಾವತ್ ಆಗಿರುತ್ತೆ. ಆದ್ರೆ ಇದೆಲ್ಲವೂ ಕೂಡ ಸುಳ್ಳು, ಕಪೋಲ ಕಲ್ಪಿತವಾಗಿ ಸೃಷ್ಟಿ ಮಾಡಿರುವಂತಹ ಇತಿಹಾಸ, ಹಿಂದಿನ ಸರ್ಕಾರ ಮತ್ತೆ ಹಿಂದಿದ್ದಂತಹ ಪಠ್ಯಪುಸ್ತಕ ರಚನಾ ಸಮಿತಿ ಇವೆಲ್ಲರೂ ಕೂಡ ಪ್ರಪಗಾಂಡವನ್ನ ಒಂದು ಕಾನ್ಸ್ಪಿರಸಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಟಿಪ್ಪು ಪಠ್ಯಪುಸ್ತಕದಿಂದ ಟಿಪ್ಪು ಸುಲ್ತಾನ್ಗೆ ಕೋಕ್ ಕೊಡೋ ಸಂದರ್ಭದಲ್ಲಿ ಆತ ಭಗವದ್ಗೀತೆಯನ್ನು ಕೂಡ ಮೋರಲ್ ಎಜುಕೇಶನ್, ಮಕ್ಕಳಿಗೆ ನೈತಿಕ ಶಿಕ್ಷಣ ಬೇಕು ಅನ್ನುವಂತ ಒಂದು ನೆಲೆಗಟ್ಟಿನಲ್ಲಿ ಭಗವದ್ಗೀತೆಯನ್ನ ಸೇರಿಸುವಂತ ಕೆಲಸವನ್ನು ಕೂಡ ಸರ್ಕಾರ ಈಗ ಏನು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇದ್ರ ಜೊತೆಗೆ ಮಕ್ಕಳಿಗೆ ದೇಶದ ಈ ನೆಲದ ಇತಿಹಾಸ ಗೊತ್ತಿರಲಿ ಅನ್ನುವಂತ ಕಾರಣಕ್ಕೆ ಕಾಶ್ಮೀರಿ ಕಾರ್ಕಟ ರಾಜವಂಶಸ್ಥರಾಗಿದ್ದಂತಹ ಲಲಿತಾರಾಧ್ಯ ಅನ್ನುವಂತ ಒಂದು ರಾಜನ ಬಗ್ಗೆ ಕೂಡ ಈ ಬಾರಿ ವಿಶೇಷವಾಗಿ ಪಠ್ಯ ಪುಸ್ತಕದಲ್ಲಿ ಹೊಸದಾಗಿ ಒಂದು ಅಧ್ಯಾಯವನ್ನ ಈಗಾಗಲೇ ಸೇರಿಸಲಾಗಿರುವಂತದ್ದು. ಆದ್ರೆ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಇದ್ರ ಬಗ್ಗೆ ಪ್ರತಿಪಕ್ಷಗಳು ಏನ್ ಹೇಳುತ್ತೆ, ಸದನದಲ್ಲಿ ಇದು ಪ್ರಸ್ತಾಪ ಆಗಿ ಮತ್ತೆ ಗದ್ದಲಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದನ್ನೆಲ್ಲ ಕಾದ್ ನೋಡಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ವೆಲ್ಕಮ್ ಬ್ಯಾಕ್. ಇವತ್ತು SSLC ಎಕ್ಸಾಮ್, ಆದ್ರೆ ಒಂದು ಘಟನೆ ನಡೆದೋಯ್ತು. SSLC ಪರೀಕ್ಷೆ ಬರೀತಿರೋ ಸಂದರ್ಭದಲ್ಲಿ ಹೃದಯಾಘಾತ, ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹದಿನಾರು ವರ್ಷದ ವಿದ್ಯಾರ್ಥಿ ಮಗುಗೆ ಹೃದಯಾಘಾತ ಇದೆ. ಮೈಸೂರಿನ ತಿರುಮಕೂರು ನರಸೀಪುರ, ಟಿ ನರಸೀಪುರ, ಅಲ್ಲಿ ನಡೆದಿರುವಂತಹ ಘಟನೆ. ವಿದ್ಯೋದಯ ಪರೀಕ್ಷಾ ಕೇಂದ್ರ ಟಿ ನರಸೀಪುರದಲ್ಲಿರುವಂತಹ ವಿದ್ಯೋದಯ ಕಾಲೇಜ್, ಅಲ್ಲಿ ನಡೆದಿರುವಂತಹ ಘಟನೆ ಇದು. ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ ವಿದ್ಯಾರ್ಥಿನಿ, ಹೆಣ್ಣುಮಗಳು. ಟಿ ನರಸೀಪುರದ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಸಿಬ್ಬಂದಿಗಳು. ಆಸ್ಪತ್ರೆಗೆ ಸೇರೋ ಮುಂಚೆನೆ ಸಾವನ್ನಪ್ಪಿದ್ದಾರೆ ಆ ಹೆಣ್ಣುಮಗಳು. ಆಕೆ ಹೆಸರು ಅನುಶ್ರೀ ಅಂತ, ಅಕ್ಕೂರು ಗ್ರಾಮದ ಅನುಶ್ರೀ. ಮೃತ ವಿದ್ಯಾರ್ಥಿನಿ ಮಾದಾಪುರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ರು ಅನುಶ್ರೀ. ಟಿ ನರಸೀಪುರದ ವಿದ್ಯೋದಯ ಕಾಲೇಜಿಗೆ ಇವತ್ತು ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ರು. ಆಕೆಗೆ ಇಮಿಡಿಯೇಟ್ ಆಗಿ ಕುಸಿದು ಬಿದ್ದರು. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಆದರೆ ಮಾರ್ಗ ಮಧ್ಯದಲ್ಲಿ ಸಾವು. ಆಮೇಲೆ ಚೆಕ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್. ಅನುಶ್ರೀ SSLC ಬರೆಯೋಕೆ ಬಂದಂತಹ ವಿದ್ಯಾರ್ಥಿನಿ, ಎಡಭಾಗದಲ್ಲಿ ವಿದ್ಯೋದಯ ಕಾಲೇಜ್, ಅದು ಟಿ ನರಸೀಪುರದಲ್ಲಿದೆ. ಮಾದಾಪುರದಲ್ಲಿ ಓದ್ತಿದ್ರು, ಪರೀಕ್ಷಾ ಸೆಂಟರ್ ವಿದ್ಯೋದಯ ಕಾಲೇಜಿಗೆ ಬಂದರು, ಅಲ್ಲಿ ಪರೀಕ್ಷೆ ಬರೀತಿದ್ರು, ಕುಸಿದು ಬಿದ್ದರು. ಆಮೇಲೆ ಇಮಿಡಿಯೇಟ್ ಆಗಿ ತಗೊಂಡು ಹೋದರೆ ಆಸ್ಪತ್ರೆಗೆ ಹೋಗೋಕೆ ಮುಂಚೆನೆ ಸಾವನ್ನಪ್ಪಿದ್ದಾರೆ ಅನುಶ್ರೀ. ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಒಂಥರ ಎಲ್ಲರಿಗೂ ಶಾಕಿಂಗ್. ಅದು ಈ ವಯಸ್ಸಿಗೆ ಯಾವ ಟೆನ್ಷನ್ನು, ಯಾವ ಪ್ರೆಷರ್ ಆಕೆ ಮೇಲಿತ್ತು ಗೊತ್ತಿಲ್ಲ, ಆದರೆ ಆಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಿಜಾಬ್ ಅನ್ನ ತೆಗೆಯಲ್ಲ, ತೆಗೆಯೋದಕ್ಕೆ ನಿರಾಕರಿಸಿದ್ರು SSLC ವಿದ್ಯಾರ್ಥಿನಿ. ಪರೀಕ್ಷಾ ಕೇಂದ್ರದಿಂದಲೇ ಆಮೇಲೆ ಹೊರ ನಡೆದ್ರು, ಬರೆಯಲ್ಲ ನಾನು ಅಂತ. ಪರೀಕ್ಷೆ ಬರೆಯದೆ ವಾಪಸ್ಸಾದ್ರು ಹಿಜಾಬ್ ಧಾರಿ ವಿದ್ಯಾರ್ಥಿನಿ. ಇದು ಬಾಗಲಕೋಟೆಯಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ಕಾಲೇಜಿನ ನಡೆದಿರುವಂತಹ ಘಟನೆ. ಹಿಜಾಬ್ ತೆಗೆದು ಕೇಳಿದ್ರು, ತೆಗೆಯಲ್ಲ ಅಂದ್ರು, ಕೂರ್ಸಲ್ಲ ಅಂದ್ರು, ಬರೆಯಲ್ಲ ಅಂತ ಅವ್ರು ಹಚ್ಕೋದ್ರು. ವಿದ್ಯಾರ್ಥಿನಿಯನ್ನು ಮನೆಗೆ ಕರ್ಕೊಂಡೋದ್ರು ಪೋಷಕರು. ಅಲ್ಲಿಗೆ ಆಕೆಯ ಶಿಕ್ಷಣ ಹೋಯಿತು. ಬಾಗಲಕೋಟೆ ಹಿಜಾಬ್ ಅನ್ನ ತೆಗೆದಿದ್ದಕ್ಕೆ ಪರೀಕ್ಷೆ ಬರೆಯ ಕೊಡಲಿಲ್ಲ. ಪರೀಕ್ಷೆ ಕೊಡಲ್ವ, ನಾವು ಬರೆಯಲ್ಲ, ಸರಿ ಮನೆಗೆ ಹೋಗಿ, ಮನೆಗೆ ಹೋಗ್ತೀವಿ, ಕರ್ಕೊಂಡೋಗಿ ಪೇರೆಂಟ್ಸ್ ಕರ್ಕೊಂಡೋಗ್ತಾ ಇದ್ದಾರೆ. ಹಿಜಾಬ್ ತೆಗ್ಸೋಕೆ ಇಷ್ಟ ಇಲ್ಲ, ತೆಗೆದ್ರೆ ಮಾತ್ರ ಪರೀಕ್ಷೆ, ತೆಗೆದಿದ್ರೆ ಇಲ್ಲ, ನಾವು ತೆಗೆಯಲ್ಲ ಅಂದರೂ ಆಯಿತು ಅಂತ ಇವ್ರು ಕೂರಿಸ್ಕೊಂಡು ಕರ್ಕೊಂಡು ಹೋದರು. ಇದು ಬಾಗಲಕೋಟೆಯ ಇಳ್ಕಲ್ ಕಾಲೇಜಿನ ನಡೆದಿರುವಂಥ ಘಟನೆ. ನೀವು ನೋಡ್ತಿರುವಂಥ ವಿಜುವಲ್ ಅವರೇ, ಅದೇ ಹೆಣ್ಣುಮಗಳು. ಹಿಜಾಬ್ ತೆಗೀಲಿಲ್ಲ, ಪರೀಕ್ಷೆ ಬರೆಯೋಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರ ಪೋಷಕರು ಬಂದು ಮನೆಗೆ ಕರ್ಕೊಂಡೋದಂಥ ಘಟನೆ ನಡೀತು. ಅದೇ ಹೆಣ್ಣುಮಗಳು, ಸರ್ಕಾರಿ ಪ್ರೌಢಶಾಲೆ ಇಳ್ಕಲ್ಲು, ಅಲ್ಲಿ ನಡೆದಿರುವಂಥ ಘಟನೆ. ಬೆಂಗಳೂರಲ್ಲಿ ಹಿಜಾಬ್ ಅನ್ನು ಧರಿಸಿ ಬಂದರು ಮೇಲ್ವಿಚಾರಕಿ. ಹಿಜಾಬ್ ಅನ್ನು ಧರಿಸಿ ಬಂದ ಮೇಲ್ವಿಚಾರಕಿ ಅಮಾನತ್ತಾದರು. ಮಕ್ಕಳೇ ಹಾಕೊಂಬರಂಗಿಲ್ಲ ಎಕ್ಸಾಮ್ಗೆ ಅಂತಂದ್ರೆ ಮೇಲ್ವಿಚಾರಕಿ ಹಾಕೊಂಬಂದ್ರೆ ಅಫ್ಕೋರ್ಸ್ ಅವರು ಸಸ್ಪೆಂಡ್ ಆದರು. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ಅನ್ನು ಧರಿಸಿ ಬಂದರು ಮೇಲ್ವಿಚಾರಕಿ. ಶಿಕ್ಷಕಿ ನೂರ್ ಫಾತಿಮಾ ಅಂತ ಅವರ ಹೆಸರು.
ರಾಜಾಜಿನಗರದ ಕೆಟಿಎಸ್ಸಿ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ರು. ನೂರ್ ಫಾತಿಮಾ ಶಿಕ್ಷಕಿ ಬೇಜವಾಬ್ದಾರಿಯಿಂದ ಇದೀಗ ಅಮಾನತ್ತಾಗಿದ್ದಾರೆ. ಹಿಜಾಬ್ ಅನ್ನು ಧರಿಸಿ ಬಂದಂತಹ ಮೇಲ್ವಿಚಾರಕ್ಕೆ ಈಗ ಸಸ್ಪೆಂಡ್. ಶಿವಮೊಗ್ಗದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದ ಹತ್ರ ಜೇನುಗಳು ದಾಳಿ ಮಾಡಿದೆ. ಮೇರಿ ಇಮ್ಯಾಕ್ಯುಲೇಟ್ ಹೈಸ್ಕೂಲ್ ಹತ್ರ ಜೇನ್ ದಾಳಿ ಮಾಡಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ಮೇರಿ ಇಮ್ಯಾಕ್ಯುಲೇಟ್ ಅನ್ನೋ ಸ್ಕೂಲ್ ಅದು, ಅಲ್ಲಿ ದಾಳಿ ಆಗಿರೋ ಬಗ್ಗೆ ಮಾಹಿತಿ ಇದೆ. ಆರು ವಿದ್ಯಾರ್ಥಿಗಳು ಮತ್ತು 12 ಜನ ಪೋಷಕರು ಗಾಯ ಆಗಿದೆ. ಚಿಕಿತ್ಸೆ ಪಡೆದು ಈಗ ಪರೀಕ್ಷೆ ಬರೀತಿದ್ದಾರೆ ಮಕ್ಕಳೀಗ. ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದ ಹತ್ರ ವಿದ್ಯಾರ್ಥಿನಿಯರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಅವ್ರು ಬಂದು ಪರೀಕ್ಷೆ ಬರೆದ್ರು, ಪೋಷಕರಿಗೆ ಆಸ್ಪತ್ರೆಯಲ್ಲಿ ಪರೀಕ್ಷೆ ಬರೀತಿದ್ದಾರೆ, ಸರಿ, ಪೋಷಕರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊತಿದ್ದಾರೆ, ವಿದ್ಯಾರ್ಥಿಗಳು ಟ್ರೀಟ್ಮೆಂಟ್ ಪಡ್ಕೊಂಡ್ಬಂದು ಪರೀಕ್ಷೆ ಬರೀತಿದ್ದಾರೆ. ಜೇನ್ ದಾಳಿ ಕಡಿಮೆನಾ, ಮುಖ ಎಲ್ಲ ಊದೋಗ್ಬಿಡುತ್ತೆ, ಮೈಯೆಲ್ಲ ಕಚ್ಚಿದ್ರೆ. ಸೊ ಅದು ನಡೆದೋಯ್ತು. ಆರು ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಅಯ್ಯೋ ನೋಡಿ ಎಲ್ಲಾ ಕಡೆ ಜೇನು. ಇವರು ಹೆಲ್ಮೆಟ್ ಹಾಕೊಂಡಿದ್ದಾರೆ, ಕೈಗೆ ಎಲ್ಲ ಕದ ಕಚ್ಚಾಕ್ ಬಿಟ್ಟಿದೆ. ಎಷ್ಟು ಕಚ್ಚಿದೆ? ಯಾರು ಅಲ್ಲಿ ಅಲ್ಲಿ ಬೈಕ್ ಹತ್ರ ಹೋಗಿದ್ರು, ಮುಳ್ಳ ಏನಾದ್ರು ಚುಚ್ಚಿದ್ಯಾ ನೋಡ್ರಿ ಕೈಯಲ್ಲಿ ಕಾಲಲ್ಲಿ. ಇಲ್ಲ ತಡ್ರಿ, ಅದಕ್ಕೆ ಇದಕ್ಕೆ ಕಳಿಸ್ಬೇಕು. ವೆಲ್ಕಮ್ ಬ್ಯಾಕ್. ಯಾರೋ ಏನೋ ಅಂದ್ಬಿಟ್ರು ಅಂತ ಅನುಕಂಪ ಗಿಟ್ಟಿಸ್ಬೇಡಿ. ಅನುಕಂಪ ಗಿಟ್ಟಿಸೋದು ಯಾವಾಗ್ಲೂ ನಡೆಯೋದಿಲ್ಲ. ಸಂಸದೆ ಸುಮಲತಾಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ರು. ಬ್ರೇಕಿಂಗ್ ನ್ಯೂಸ್. ಮಂಡ್ಯ ವಿಚಾರ ಮುನ್ನೆಲೆಗೆ ಬಂದು ತುಂಬಾ ತಿಂಗಳುಗಳೇ ಆಗಿತ್ತು. ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್, ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಟಾಂಗ್. ಯಾರೋ ಏನೋ ಅಂದ್ಬಿಟ್ರು ಅಂತ ಅನುಕಂಪ ಗಿಟ್ಟಿಸ್ಬೇಡಿ. ಅನುಕಂಪ ಗಿಟ್ಟಿಸೋದು ಯಾವಾಗ್ಲೂ ಕೂಡ ನಡೆಯೋದಿಲ್ಲ. ಸಂಸದೆಗೆ ನಿಖಿಲ್ ಕುಮಾರಸ್ವಾಮಿಯವರು ಟಾಂಗ್ ಕೊಟ್ಟರು. ಬೇರೆಯವ್ರನ್ನ ದೂರೋದಕ್ಕೆ ಬದಲು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸಂಸದರಾಗಿ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಪ್ರತಿ ಬಾರಿ ಕಾಲು ಕೆರ್ಕೊಂಡು ಜಗಳ ಹುಟ್ಟು ಹಾಕಿ 2024ರವರೆಗೂ ಅಧಿಕಾರ ಇದೆ, ಜನರ ಜೊತೆಗಿದ್ದು ಕೆಲಸ ಮಾಡಿ. ಸಂಸದೆ ಸುಮಲತಾ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟರು. ಬೇರೆಯವ್ರ ಮೇಲೆ ದೂರನ್ನ ಸಲ್ಲಿಸೋದಕ್ಕಿಂತ ಹೆಚ್ಚಾಗಿ ಒಂದ್ ಬಾರಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಅವರು ಸಂಸದರಾದ ನಂತರ ಜಿಲ್ಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನ ಫಸ್ಟ್ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತು ಶಾಸಕರುಗಳೇನು ಗೆದ್ದಿದಾರಲ್ಲ, ಇವತ್ತು ಜನಗಳೇನು ಆಯ್ಕೆ ಮಾಡಿದಾರಲ್ಲ, ಒಂದು ಬಾರಿ ಆಯ್ಕೆ ಆಗಿರತಕ್ಕಂಥದ್ದಲ್ಲ. ಇಲ್ಲಿ ಬಹುತೇಕ ಮೂರು ಸಲ ನಾಲ್ಕು ಸಲ ಆಯ್ಕೆ ಆಗಿರತಕ್ಕಂಥ ಶಾಸಕರು. ಹಾಗಾಗಿ ಅದು ಜನಗಳ ಪ್ರಶ್ನೆ ಮಾಡ್ತಾರೆ, ಏನಾದ್ರು ಅಭಿವೃದ್ಧಿ ಆಗಿಲ್ಲ ಅಂತ. ಅದು ಇವ್ರಿಗೆ ಪ್ರಶ್ನೆ ಮಾಡೋರು ಯಾರು? ಹಾಗಾದ್ರೆ ಪ್ರತಿ ಸಂದರ್ಭದಲ್ಲೂ ಕಾಲು ಕರ್ಕೊಂಡು ಜಗಳ ಉಂಟಾಕ್ಸ್ಕೊಂಡು ಯಾರೋ ಏನೋ ಅಂದ್ಬಿಟ್ರು, ಯಾರೋ ಏನೋ ಅಂದ್ಬಿಟ್ರು ಅಂತ ಏನಾದರೂ ಬಿಟ್ಟಿಸ್ಕೊಳ್ಳೋಕ್ಕೆ ನೋಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಯಾವಾಗಲೂ ನಡೆಯೋದಿಲ್ಲ. ಹಾಗಾಗಿ ಜನಗಳ ಜೊತೆ ನಿಂತು ಕೆಲಸ ಮಾಡಲಿ. ಅವ್ರದ್ದು ಕೆಲಸ ಇನ್ನು 24ವರೆಗೂ ಇರಬೇಕಂದ್ರೆ ಒಂದು ವರ್ಷ. ಬೇರೆಯವ್ರ ಮೇಲೆ ದೂರನ್ನ ಸಲ್ಲಿಸೋದಕ್ಕಿಂತ ಹೆಚ್ಚಾಗಿ ಒಂದು ಬಾರಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಅವರು ಸಂಸದರಾದ ನಂತರ ಜಿಲ್ಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನ ಫಸ್ಟ್ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತು ಶಾಸಕರುಗಳೇನು ಗೆದ್ದಿದಾರಲ್ಲ, ಇವತ್ತು ಜನಗಳೇನು ಆಯ್ಕೆ ಮಾಡಿದಾರಲ್ಲ, ಒಂದು ಬಾರಿ ಆಯ್ಕೆ ಆಗಿರತಕ್ಕಂಥದ್ದಲ್ಲ. ಇಲ್ಲಿ ಬಹುತೇಕ ಮೂರು ಸಲ ನಾಲ್ಕು ಸಲ ಆಯ್ಕೆ ಆಗಿರತಕ್ಕಂಥ ಶಾಸಕರು. ಹಾಗಾಗಿ ಅದು ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಒಂದ್ಸಲ ಆಯ್ಕೆ ಆಗ್ಬಿಟ್ಟಿದ್ದೀರಿ, 24ರ ತನಕ ನಿಮ್ಮ ಅಧಿಕಾರ ಇದೆ, ದೂರು ಬದಲು ಆತ್ಮಾವಲೋಕನ ನೀವು ಮಾಡ್ಕೊಳ್ಳಿ, ಸಂಸದರಾಗಿ ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಅನುಕಂಪ ಯಾವಾಗಲೂ ವರ್ಕ್ ಆಗಲ್ಲ. ಇದೆಲ್ಲವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಸಂಸದಿಗೆ ಟಾಂಗ್ ಕೊಟ್ಟರು. ಯಾರೋ ಏನೋ ಅಂದ್ಬಿಟ್ರು ಅಂತ ಅನುಕಂಪ ಗಿಟ್ಟಿಸ್ಬೇಡಿ ಅಂತ ಕೂಡ ಹೇಳಿದ್ರು. ಜಗತ್ತಿನಾದ್ಯಂತ ಇದೀಗ KGF 2 ಟ್ರೈಲರ್ ದೊಡ್ಡ ಸುನಾಮಿ ಎಬ್ಬಿಸ್ತಾ ಇದೆ.